ಮಹಿಳೆಯರು ಇಂದು ಸ್ವಾವಲಂಬಿ ಜೀವನ ನಡೆಸಬೇಕು, ಅದಕ್ಕಾಗಿ ಶಿಕ್ಷಣ ಅಗತ್ಯ. ಶಿಕ್ಷಣದಿಂದ ವಂಚಿತಳಾದ ಹೆಣ್ಣು ಮೂಲಭೂತ ಹಕ್ಕುಗಳಿಂದ ವಂಚಿತಳಾಗುತ್ತಾಳೆ. ಅವಳು ಮನೆ ಕೆಲಸಗಳಿಗೆ ತಳ್ಳಲ್ಪಟ್ಟಿದ್ದಾಳೆ, ಅರ್ಧಕ್ಕೆ ಶಾಲು ಬಿಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳ್ಗಿ ಹೇಳಿದರು. ಸ್ಥಳೀಯ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಜರುಗಿದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ವಿದ್ಯಾವಂತ ಹುಡುಗಿಯರು ಜೀವನ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನ ಪಡೆದುಕೊಳ್ಳುತ್ತಾರೆ. ಅದು ಅವರಿಗೆ ಸಕ್ರಿಯ ಮತ್ತು ಬದ್ಧ ನಾಗರಿಕರಾಗಲು, ತಮ್ಮ ಹಕ್ಕುಗಳನ್ನು ರಕ್ಷಿಸಲು, ಉದ್ಯೋಗವನ್ನ ಆಯ್ಕೆ ಮಾಡಲು, ಆರ್ಥಿಕವಾಗಿ ಸ್ವತಂತ್ರವಾಗಿರಲು ಮತ್ತು ತಮ್ಮ ಮಕ್ಕಳನ್ನ ಉತ್ತಮವಾಗಿ ನೋಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಅರ್ಧಕ್ಕೆ ಶಾಲೆ ಬಿಡಬೇಡಿ, ಶಿಕ್ಷಣ ಪೂರ್ಣಗೊಳಿಸಿ ಎಂದರು. ಪಟ್ಟಣ ಪಂಚಾಯಿತಿ ಸದಸ್ಯ ಪೃಥ್ವಿರಾಜ ನಾಡಗೌಡ ಸಸಿಗೆ ನೀರೆರೆದು ಸ್ನೇಹ ಸಮ್ಮೇಳನ ಉದ್ಘಾಟಿಸಿದರು. ಶ್ರೀ ವೀರೇಶ್ವರ ಮುಖ್ಯೋಪಾಧ್ಯಾಯ, ಎಲ್ಎಚ್ ನಾಯಕ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯ ಬಸವರಾಜ ಪೂಜಾರಿ, ಉರ್ದು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಎಚ್ ಖಾಜಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ ಮಾತನಾಡಿದರು. ವೇದಿಕೆ ಮೇಲೆ ಪಟ್ಟಣದ ಪಂಚಾಯಿತಿಯ ಸದಸ್ಯ ಬಸವರಾಜ ಗಡ್ಡಿ, ಅಂಜುಮನ್ ಕಮಿಟಿ ಅಧ್ಯಕ್ಷ ಲಾಳೆಮಶಾಕ್ ಅವಟೆ, ಬಿಬಿ ಪೂಜಾರಿ, ಅಬ್ದುಲ್ ರಜಾಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, ಎನ್ಕೆಎಸ್ ಟಿವಿ 4 ನ್ಯೂಸ್ ನಾಲತ್ವಾಡ್. ಪ್ರಾಥಮಿಕ ಶಾಲೆಯಲ್ಲಿ ಗುರುಗಳು ಮಕ್ಕಳನ್ನ ಕೂಡಿಸಿಕೊಂಡು ಪಾಠ ಹೇಳ್ತಾ ಇದ್ರು. 11 ವರ್ಷದ ಮಕ್ಕಳು 8ನೇ ತರಗತಿಯಲ್ಲಿರ್ತಾರೆ, 4ನೇ ತರಗತಿಯಲ್ಲಿರ್ತಾರೆ. ಅವಾಗೆ ಗುರುಗಳು ಕೂತು ಹೇಳ್ತಾರೆ, ಅಪ್ಪ ಮಕ್ಕಳ ಬರಲಿ, ನಿಮಗೆಲ್ಲರಿಗೂ 100 ರೂಪಾಯಿ ಕೊಡ್ತೀನಿ, ನೀವೆಲ್ಲರೂ ಏನೇನ್ ತಗೋತೀರ ನಮ್ಗೆ ಹೇಳಬೇಕಂತಾರೆ. ಅವಾಗ ಒಂದು ಮಗು ಹೇಳ್ತದೆ, ಗುರುಗಳೇ ನಾನು ಚೆಂಡು ತಗೋತೀನಿ, 100 ರೂಪಾಯಿ ಕೊಡಬೇಕಂತಾರೆ. ಇನ್ನೊಂದು ಮಗು ಹೇಳ್ತದೆ, ನಾನು ಬ್ಯಾಟ್ ತಗೋತೀನಿ ಅಂತಾರೆ. ಇನ್ನೊಂದು ಮಗು ಹೇಳ್ತಾರೆ, ನಾನು ಕಂಬಿ ತಗೋತೀನಿ ಅಂತಾರೆ. ಉನ್ನತ ಉದ್ಯೋಗಕ್ಕಾಗಿ ಕಲ್ತಿರ್ತಕ್ಕಂಥ ವಿಷಯ ಅಪ್ಲಿಕೇಬಲ್ ಆಗಲಿ, ಅನ್ವಯ ಆಗಲಿ ಅಂತಕ್ಕಂಥ ಮಾತು ಹೇಳ್ತಾ, ಜೊತೆಗೆ ನಿಮಗೆ ಕಲಿಸಿರ್ತಕ್ಕಂಥ ವಿದ್ಯಾರ್ಥಿ ಶಿಕ್ಷಕರನ್ನ ಮರಿಬಾರ್ದು. ವರ್ಣ ಮಾತನ್ನು ಕಲಿಸಿದಾತನೇ ಗುರು ಅಂತ ಹೇಳ್ತಾರೆ. ಯಾರು ಒಂದು ಅಕ್ಷರ ಕಲಿಸಿದ್ರು ನಿಮಗೆ ಅವ್ರ ಗುರುನೇ. ಆ ಕಾರಣಕ್ಕಾಗಿ ಯಾವುದೇ ಗುರುಗಳನ್ನ ಮರಿಬಾರ್ದು. ಆ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾ ವಿನಯನ ಶೋಭೆ, ವಿನಯದಿಂದ ವಿದ್ಯೆಯನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಮುಂದುವರಿ, ಉನ್ನತ ಶಿಕ್ಷಣ ಪಡೀರಿ, ಸ್ವಾವಲಂಬಿ ಜೀವನ ಮಾಡಿ, ತಮ್ಮ ಉದ್ಯೋಗ ಕೌಶಲ್ಯ ಜ್ಞಾನ ಅಂದುಕೊಂಡು ಜೀವನದಲ್ಲಿ ಮುಂದುವರೆ ಅಂತಕ್ಕಂಥ ಮಾತು ಹೇಳ್ತಾ, ಜಾಸ್ತಿ ಮಾತನಾಡಲಾರ್ದ. ನಿಮ್ಮ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚಿರುವುದರಿಂದ ನಾ ಸಂದರ್ಶಕರಿಗೆಲ್ಲ ಮಾತಾಡಿದೆ, ನಿಮಗೆಲ್ಲ ಫ್ರೆಂಡ್ ತೊಗೊಂಡಿದ್ದೆ, ನಾನು ಒಂದು ಫ್ರೆಂಡ್ ತೊಗೊಂಡೆ, ಮತ್ತೆ ಬರೋಕ್ಕಾಗಲಿಲ್ಲ, ವೇಳೆ ಅಭಾವ ಇತ್ತು. ರಾಮರ ವಿಷಯ ಎಲ್ಲ ಹೇಳಿದೆ ನಿಮಗೆ, ಅದನ್ನು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಈ ಸರ್ಕಾರಿ ಉರ್ದು ವಿದ್ಯಾಲಯದಲ್ಲಿ 8ನೇ ತರಗತಿಯಿಂದ 9ನೇ ತರಗತಿ, 9ನೇ ತರಗತಿಯಿಂದ 10ನೇ ತರಗತಿ, ಈ 3 ವರ್ಷದಲ್ಲಿ ನೀವು ಈ ಪ್ರೌಢ ವಿದ್ಯಾಲಯದಲ್ಲಿ ಪ್ರೌಢರಾಗಿ ನೀವು ಶಿಕ್ಷಣವನ್ನು ಹೊಂದಿದ್ದೀರಾ. ಮುಂದಿನ ಶಿಕ್ಷಣ ಅರಿವಿನ ಶಿಕ್ಷಣ, ಜ್ಞಾನದ ಶಿಕ್ಷಣ, ಬದುಕಿನ ಶಿಕ್ಷಣ. ಆ ಬದುಕಿನ ಶಿಕ್ಷಣವನ್ನ ಯಾವ ರೀತಿಯಾಗಿ ರೂಪಿಸಿಕೊಳ್ಳಬೇಕು ಅನ್ನೋದನ್ನ ಒಳ್ಳೆಯದಾಗಿ ರೂಪಿಸಿಕೊಳ್ಳಿ, ಚೆನ್ನಾಗಿ ರೂಪಿಸಿಕೊಳ್ಳಿ. ತಂದೆ ತಾಯಿಗಳನ್ನ ನೋಡಿಕೊಂಡು ಯಾವ ರೀತಿಯಾಗಿ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು, ಯಾವ ರೀತಿಯಾಗಿ ತಂದೆ ತಾಯಿಗಳ ಬದುಕು ಇದೆ, ಅವರು ಕಷ್ಟದಲ್ಲಿ ನಮ್ಮನ್ನು ಕಲಿಸ್ತಾ ಇದ್ದಾರೋ, ಆದರೆ ಯಾವ ರೀತಿಯಾಗಿ ನಮ್ಮನ್ನ ಓದಿಸ್ತಾ ಇದ್ದಾರೆ, ಅವರ ಬದುಕು ಯಾವ ತರವಾಗಿ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಮುಂದಿನ ದಾರಿಯಿಂದ ಹೆಜ್ಜೆ. ಯಾಕಂದ್ರೆ
ಬದುಕಿನ ಜೀವನ. ತಂದೆ ತಾಯಿಗಳನ್ನ ಗೌರವಿಸಿ, ಗುರು ಹಿರಿಯರನ್ನ ಗೌರವಿಸಿ, ಸಮಾಜದ ಹಿರಿಯರನ್ನ ಗೌರವಿಸಿ, ಗುರುಗಳನ್ನ ಗೌರವಿಸಿ, ನೀವು ಆ ಸನ್ಮಾರ್ಗದಲ್ಲಿ, ಅವರ ಗುರು ಹಿರಿಯರ ಸನ್ಮಾರ್ಗದಲ್ಲಿ ನೀವು ನಡೆದಿದ್ದಾದರೆ ನಿಮ್ಮ ಬದುಕು ಬಂಗಾರ ಆಗ್ತದೆ, ನಿಮ್ಮ ಬದುಕು ಹಸನಾಗ್ತದೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಬರ್ತದೆ. ನಾನೇನಾದ್ರೂ